फ्रेंड्स वेलकम बैक टू माय चैनल। सो फ्रेंड्स इवत्तु बंदुबिट्टु ई ओंदु वीडियोदल्ली नावु प्लेन ब्लौज मेले मार्किंग मत्ते कटिंग याव तर माडोदु अंत तोरिस्ता इदीनि। लास्ट थ्री वीडियोस अल्ली नोडिद्रे नीवु पेपर अल्ली कटिंग याव तर माडोदु अंत तोरिस्कोट्टिद्दे। सो अदन्न नीवु प्राक्टीस माडाद मेले ई रीतियागि प्लेन ब्लौज मेले मार्क माडि कट माडबहुदु। सो प्लेन ब्लौज्गुनु पेपर कटिंगु एनु डिफरेंस अंत नीवु ई ब्लौज कटिंग अल्ली नोडिद्रे गोत्तागुत्ते। प्लेन ब्लौज अल्ली तुंबाने ईजियागि पर्फेक्ट आगि ईजियागि याव तर नावु मार्किंग ಮತ್ತೆ ಕಟಿಂಗ್ ಮಾಡೋದು ಯಾವ ತರ ಅಂತ ತೋರಿಸ್ತೀನಿ। ತುಂಬಾ ಈಜಿ, ಬೇಗ 10 ನಿಮಿಷದಲ್ಲಿ ನೀವು ಬೇಕಾದರೂ ಕಟಿಂಗ್ ಮಾಡ್ಕೊಬಿಡಬಹುದು। ಅಷ್ಟೊಂದು ಈಜಿ ಆಗಿರುತ್ತೆ ಮಾರ್ಕಿಂಗ್ ಮತ್ತೆ ಕಟಿಂಗ್। ಫಸ್ಟ್ ಪೇಪರ್ ಅಲ್ಲಿ ನೀವು ಕಂಪಲ್ಸರಿ ಪ್ರಾಕ್ಟೀಸ್ ತಗೊಳ್ಳಲೇಬೇಕಾಗುತ್ತೆ ಸ್ನೇಹಿತರೆ। ಫಸ್ಟ್ ಗೆನೇ ಮೊದಲಿಗೆನೇ ನೀವು ಈ ರೀತಿಯಾಗಿ ಬ್ಲೌಸ್ ಮೇಲೆ ಮಾರ್ಕ್ ಮಾಡೋದಕ್ಕೆ ಹೋಗಬೇಡಿ ಅಥವಾ ಕಟಿಂಗ್ ಮಾಡೋಕ್ಕೆ ಹೋಗಬೇಡಿ। ಸೋ ಅದೇ ಪ್ರಾಕ್ಟೀಸ್ ಆದಮೇಲೆ ನಿಮಗೆ ಎಲ್ಲ ಸ್ವಲ್ಪ ಬೇಸಿಕ್ ಗೊತ್ತಾಯಿತು ಅಂತ ಅಂದಮೇಲೆ ಈ ರೀತಿಯಾಗಿ ಪ್ಲೈನ್ ಬ್ಲೌಸ್ ನಲ್ಲಿ ನೀಟಾಗಿ ಮಾರ್ಕ್ ಮಾಡಿ ಕಟ್ ಮಾಡಬೇಕಾಗುತ್ತೆ। ಸೋ ಅಳತೆ ಬ್ಲೌಸ್ ನ ಪ್ರಕಾರ ನಾವು ಯಾವ ರೀತಿ ಮಾರ್ಕ್ ಮಾಡೋದು ಮತ್ತೆ ಕಟಿಂಗ್ ಮಾಡೋದು ಅಂತ ನೋಡೋಣ। ಸೋ ಇದು 80 ಸೆಂಟಿಮೀಟರ್ಸ್ ಇದೆ, ಇದು ಎರಡು ರೀತಿಯಾಗಿ ನಾವು ಕಟ್ ಮಾಡಬಹುದು ಈಜಿಯಾಗಿ। ತುಂಬಾ ತೋಳು ಉದ್ದ ಇರೋರು ಯಾವ ತರ ಕಟ್ ಮಾಡ್ಕೋಬೇಕು ಅಥವಾ ಸ್ವಲ್ಪ ಮೆಗಾ ಸ್ಲೀವ್ ಈ ರೀತಿಯಾಗಿ ಮೆಗಾ ಸ್ಲೀವ್ ಇರೋರಿಗೆ ಯಾವ ರೀತಿ ಕಟ್ ಮಾಡಬಹುದು ಈಜಿಯಾಗಿ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ। ನಾವು ಲಾಸ್ಟ್ ವಿಡಿಯೋಸ್ ಅಲ್ಲಿ ಇದೇ ಬ್ಲೌಸ್ ನ ನಾವು ಅಳತೆಗೆ ತಗೊಂಡಿದ್ದು। ಸೋ ಆದ್ರೂ ಹೊಸಬ್ರು ಏನಾದರೂ ನೋಡಿದ್ರೆ ಅವರಿಗೆ ಅರ್ಥ ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಫಸ್ಟ್ ಇಂದ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ। ನೋಡ್ತಾ ಇದ್ದೀರಲ್ವಾ, ನೀಟಾಗಿ ನೋಡ್ಕೊಳ್ಳಿ। ಈ ರೀತಿಯಾಗಿ ಬ್ಲೌಸ್ ನ ಇಟ್ಕೊಂಡು ನಾವು ಇಲ್ಲಿ ಆರ್ಮೋಲ್ ಕೆಳಗಡೆ ಸ್ಟಿಚ್ ಎಲ್ಲಿಗೆ ಹೆಂಡ್ ಆಗಿರುತ್ತೋ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೋಬೇಕು ಸ್ನೇಹಿತರೆ। ಇಲ್ಲಿ 20 ಇದೆ, ಸೋ ಅದಕ್ಕೆ ನಾವು 3 ಇಂಚ್ ಸೇರಿಸಬೇಕು। 3 ಇಂಚ್ ಏನಕ್ಕಪ್ಪ ಅಂದ್ರೆ ಈ ಕಡೆ 1.5 ಇಂಚ್ ಎಕ್ಸ್ಟ್ರಾ, ಈ ಕಡೆ 1.5 ಇಂಚ್ ಅಷ್ಟು ಎಕ್ಸ್ಟ್ರಾ ಕಚ್ಚಾಗೆ ನಾವು 3 ಇಂಚ್ ಅನ್ನು ಸೇರಿಸ್ಕೋಬೇಕು। 20 ಇದೆ, 20 ಇದ್ದರೆ 23 ತಗೋಬೇಕು। ಸೋ 23 ನ ಅರ್ಧ ಮಾಡಿದ್ರೆ 11.5 ಆಗುತ್ತೆ ಸ್ನೇಹಿತರೆ। ಅದನ್ನ ನಾವಿಲ್ಲಿ ಯಾವ ರೀತಿಗೆ ಬ್ಲೌಸ್ ಮೇಲೆ ನಾವು ಪ್ಲೈನ್ ಬ್ಲೌಸ್ ಮೇಲೆ ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ। ಇದು ಆಲ್ರೆಡಿ ಮೆಗಾ ಸ್ಲೀವ್ ಬ್ಲೌಸ್ ಆಗಿರೋದ್ರಿಂದ ನೀವು ಈ ರೀತಿಯಾಗಿ ಎರಡನ್ನು ಈ ತರ ಸಮಕ್ಕೆ ತಗೋಬಿಡಿ ಸ್ನೇಹಿತರೆ। ಈ ರೀತಿಯಾಗಿ ಬ್ಲೌಸ್ ಇರುತ್ತಲ್ವಾ, ಅದನ್ನ ಸೆಂಟರ್ ಭಾಗಕ್ಕೆ ಫೋಲ್ಡ್ ಮಾಡಿದ್ರೆ ಈ ರೀತಿಯಾಗಿ ನಿಮಗೆ ಸಿಗುತ್ತೆ ಸ್ನೇಹಿತರೆ। ನೋಡ್ತಾ ಇದ್ದೀರಲ್ವಾ, ಈ ರೀತಿಯಾಗಿ ಸಿಕ್ಕಿದಾಗ ಈ ರೀತಿ ಮಾಡ್ಕೊಳ್ಳಿ। ಈ ರೀತಿ ಮಾಡ್ಕೊಂಡಾಗ ನಿಮಗೆ ಮೆಜರ್ಮೆಂಟ್ ಟೇಪ್ ಎತ್ಕೊಂಡು ಇಲ್ಲಿ ಫಸ್ಟೇ ನೋಡ್ಕೋಬಿಡಿ, 11.5 ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ। ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಳ್ಳಿ, ಅದಾದಮೇಲೆ ಇಲ್ಲಿ ನಿಮ್ಮ ಸ್ಲೀವ್ನ ಹಿಟ್ ನೋಡ್ಕೊಳ್ಳಿ ಸ್ನೇಹಿತರೆ। ಸ್ಲೀವು ಯಾಕಂದರೆ 80 ಸೆಂಟಿಮೀಟರಲ್ಲಿ ಕೆಲವ್ರಿಗೆ ಸಾಕಾಗುತ್ತೆ, ಕೆಲವ್ರಿಗೆ ಸಾಕಾಗಲ್ಲ। ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ಥರ ಉಲ್ಟ ಮಾಡಿಟ್ಕೊಂಡು ನೀವು ಜಸ್ಟ್ ಒಂದು ಅಳತೆ ಮಾಡ್ಕೊಳ್ಳಿ ಈ ರೀತಿಯಾಗಿ ನೋಡಿ। ಇನ್ನೂ ಎಷ್ಟೊಂದು ಎಕ್ಸ್ಟ್ರಾ, ನಮ್ಮ ಸ್ಲೀವ್ ಇಲ್ಲಿಗೆ ಎಲ್ಲಿಗೋ ಇದೆ, ಇನ್ನೂ ಇಷ್ಟೊಂದು ಎಕ್ಸ್ಟ್ರಾ ಮಿಕ್ಕಿದೆ। ಸೊ ಹಾಗಾಗಿ ನಮಗಿಲ್ಲಿ ಸಾಗ್ ಹಾಕುತ್ತೆ। ಸೊ ಇದು ಏನಪ್ಪ ಅಂತಂದರೆ ಮೆಗಾ ಸ್ಲೀವ್ ಇರೋರ್ಗೆ ಮಾತ್ರ ಪ್ಲೈನ್ ಬ್ಲೌಸಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಮಾರ್ಕ್ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ಮೆಗಾ ಸ್ಲೀವ್ ಇರೋರಿಗೆ। ಅಕಸ್ಮಾತ್ ನಿಮಗೇನಾದರೂ ಉದ್ದ ಇದೆ, ಸ್ಲೀವು ತುಂಬ ಉದ್ದ ಇದೆ ಅಂದಾಗ ಇದನ್ನು ಈ ರೀತಿಯಾಗಿ ತೊಗೊಂಡು ನೀವು ತೋರಿಸ್ತೀನಿ ಒಂದು ನಿಮಿಷ। ಸೊ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ತಗೋಬೇಕಾಗುತ್ತೆ। ಈ ರೀತಿಯಾಗಿ ನೀವು ಈ ರೀತಿಯಾಗಿ 11.5 ಎಲ್ಲಿಗೆ ಬರುತ್ತೋ ಅಲ್ಲಿವರೆಗೂ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ। ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಈ ರೀತಿಯಾಗಿ ಈ ರೀತಿ 11.5 ನಿಮ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿವರೆಗೂ ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಕಟ್ ಮಾಡಿಕೊಂಡ್ರೆ ನೋಡಿ ನಿಮಗೆ ಇದಿಷ್ಟೂ ಸ್ಲೀವ್ ಭಾಗಕ್ಕೆ ಉಳಿಯುತ್ತೆ। ಇದು ನಿಮಗೆ ಜಾಸ್ತಿ ಸ್ಲೀವ್ ಬೇಕು, ಉದ್ದ ಇದೆ ಅಥವಾ ಎಲ್ಬೋ ಸ್ಲೀವ್ ಬೇಕು ಅಂದಾಗ ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ನಿಮಗೆ 80 ಸೆಂಟಿಮೀಟರಲ್ಲೇ ಎಲ್ಬೋ ಸ್ಲೀವ್ ಅನ್ನೋದು ಬಂದುಬಿಡುತ್ತೆ, 3/4 ಸ್ಲೀವ್ ಎಲ್ಲನೂ ಬರುತ್ತೆ। ಓಕೆನಾ ಸ್ನೇಹಿತರೆ, ನಾನು ಇವಾಗ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ಮೆಗಾ ಸ್ಲೀವ್ ಅಲ್ವಾ। ಸೊ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ನೋಡ್ತಾ ಇದ್ದೀರಲ್ವಾ ಈ ರೀತಿಯಾಗಿ। ಈಗ ಇದನ್ನು ಈ ರೀತಿಯಾಗಿ ಹಾಕ್ಕೊಂಡು ನಾವು 11.5 ನೀಟಾಗಿ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಫುಲ್ಲು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು ಸ್ನೇಹಿತರೆ, ಫುಲ್ಲು ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ। ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ಹಾಕ್ಕೊಂಡು ನಾವು ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ। ನಿಮಗೆ ಕನ್ಫ್ಯೂಸ್ ಆದರೆ ಅಲ್ಲಲ್ಲಿ ಒಂದೇ ಸಲ ಗೆರೆಯ ಎಳೆಕ್ಕೆ ತುಂಬ ಕಷ್ಟ ಆಯಿತು ಅಂದರೆ ಅಲ್ಲಲ್ಲಿ 4-5 ಮಾರ್ಕ್ ಮಾಡ್ಕೊಳ್ಳಿ, 11.5 ಇಲ್ಲೊಂದು ಹತ್ರ ಇಲ್ಲೊಂದು ಹತ್ರ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಇದನ್ನು ಸ್ಲೀವ್ಗೆ ಮತ್ತು ಪ್ರಿಂಟ್ ಪಟ್ಟಿಗೆ ಎತ್ತಿಕೋಬಿಡೋಣ। ಸೊ ಇವಾಗ ನಾವು ಬ್ಯಾಕ್ ಮಾರ್ಕಿಂಗ್ ಯಾವ ಥರ ಮಾಡೋದು ಅಂತ ನೋಡೋಣ। ಇದು ಪ್ಲೈನ್ ಬ್ಲೌಸ್ ಅಲ್ವಾ, ಪ್ಲೈನ್ ಬ್ಲೌಸ್ಗೆ ನಾವು ಕಂಪಲ್ಸರಿ 1.5 ಇಂಚಷ್ಟು ತಗೋಬೇಕಾಗುತ್ತೆ ಸ್ನೇಹಿತರೆ, 1.5 ಇಂಚಷ್ಟು ತಗೋಬೇಕು। ಇಲ್ಲಿ 1.5 ಇಂಚ್ ತಗೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ।
सो नोड़ता इदीरल्वा स्नेहितरे इल्ली नानु आलरेडी वंद लाइन हाकोंडिदीनि अदाद मेले वंदूवरे इंचस्टु लाइन हाकिदीनि फोलडिंगोस्कर अदाद मेले नम्म ब्लौज अळते एनिदे शोल्डर उद्द अळते एनिदेयो अदन्न तगोबेकु फुल लेंथ बंदबिट्टु इल्ली ननगे सुमारु 13 इदे 13 अंद्रे नावु हाफ इंच एक्स्ट्रा तगोबेकागुत्ते सो 13 वरे इल्ली तगोबेकु स्नेहितरे इल्लिंद ನೀವು ಕರೆಕ್ಟಾಗಿ ಇಲ್ಲಿಗೆ 13.5ಗೆ ಒಂದು ಮಾರ್ಕು ಮತ್ತು ಅದರೊಳಗಡೆನೇ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೋಬೇಕು ಅದನ್ನೂ ಎರಡು ಗೆರೆ ಹಾಕ್ಕೋಬೇಕು ಸ್ನೇಹಿತರೆ ಸೊ ನೋಡ್ತಾ ಇದ್ದೀರಲ್ವಾ 13ಕ್ಕೊಂದು 13.5ಗೆ ಒಂದು ಗೆರೆ ಹಾಕಿದ್ದೀನಿ ಸೊ ನೀವು ಫಸ್ಟ್ ಟೈಮ್ ಕಲಿಯೋರಾದರೆ ಖಂಡಿತವಾಗ್ಲೂ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಅದಾದಮೇಲೆ ಎಲ್ಲ ನೆಕ್ಗೂ ಸ್ಟಾರ್ಟಿಂಗಲ್ಲಿ 2 ಇಂಚ್ ಇಕ್ಕೋಬೇಕು ಸೊ ತುಂಬ ಸಣ್ಣ ಇರೋರಾದರೆ 1.5 1.5 ಇಟ್ಕೊಂಡ್ರೂ ನಡೆಯುತ್ತೆ ಸೊ ಇದು ಬ್ಯಾಕ್ ಕಟ್ಟಿಂಗು 2 ಇಂಚ್ ಇಟ್ಕೊಂಡಿದ್ದೀನಿ ಸೊ ಅದಾದಮೇಲೆ ಇಲ್ಲಿ ನಾವು ಎಷ್ಟು ನಮ್ಮ ಒಂದು ಬ್ಲೌಸ್ನ ಬ್ಯಾಕ್ ನೆಕ್ ಎಷ್ಟಿದೆಯೋ ಅದನ್ನು ಅಳತೆ ಮಾಡ್ಕೋಬೇಕಾಗುತ್ತೆ ನೋಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ತುಂಬ ಕ್ಲಿಯರಾಗಿ ಹೇಳ್ಕೊಡ್ತಾ ಇದ್ದೀನಿ ಸೊ ನೆಕ್ ಬಂದುಬಿಟ್ಟು 8 ಇಂಚಸ್ ಇದೆ ನಮ್ಮ ಒಂದು ಬ್ಯಾಕ್ ನೆಕ್ನ ಡೀಪು ಸೊ 8 ಅಂದರೆ ನಾವು ಒಂದು 1/2 ಇಂಚಷ್ಟು ಕಡಿಮೆ ತಗೋಬೇಕು 8 ಅಂದರೆ 7.5 ತೊಗೋಬೇಕು ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ 7.5ಗೆ ತೊಗೊಂಡು ಇಲ್ಲಿ ಮತ್ತೆ 2 ಇಂಚನ್ನ ಮಾಡಿಕೊಂಡು ಇದನ್ನು ಸ್ಕ್ವಯರ್ ಆಗಿ ನಿಮಗೆ ಸ್ಕ್ವಯರ್ ಬೇಕಂದರೆ ಸ್ಕ್ವಯರು ಅಥವಾ ರೌಂಡ್ ಬೇಕಂದರೆ ರೌಂಡ್ ತೊಗೋಬೋದು ರೌಂಡ್ ಅಂದರೆ ಏನೂ ಇಲ್ಲ ಇಲ್ಲಿ ಸಿಂಪಲ್ಲಾಗಿ ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಇದು ರೌಂಡ್ ಆಗುತ್ತೆ ಬೇಡ ಅಂದರೆ ಸ್ಕ್ವಯರ್ ತೊಗೋಬೋದು ಸೊ ಇದಿಷ್ಟೇ ಬ್ಯಾಕ್ ಕಟ್ಟಿಂಗು ಅರ್ಥ ಆಯ್ತಲ್ವಾ ಸೊ ನೋಡ್ತಾ ಇದ್ದೀರಾ ನಿಮಗೆ ನೀಟಾಗಿ ನಾನು ಪೇಪರ್ ಕಟ್ಟಿಂಗಲ್ಲಿ ಹೇಳ್ಕೊಟ್ಟಿದ್ದೀನಿ ಸ್ನೇಹಿತರೆ ಒಂದ್ಸಲ ಹೋಗಿ ನೋಡಿ ನೀವು ಕೊಸ್ತಾಗಿ ಕಲಿಯೋರಾದರೆ ಸೊ ಇದಾಯಿತು ಈಗ ಬ್ಯಾಕ್ ಕಟ್ಟಿಂಗ್ ಆಯಿತು ಇದನ್ನು ಇದೇ ಈ ನೀಟಾಗಿ ಇದನ್ನು ಇಲ್ಲಿಗೆ ಇದು ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ ಸೊ ನಮಗೆ ಇಲ್ಲಿ ಪ್ರಿಂಟ್ ಅನ್ನೋದು ಯಾವ ರೀತಿ ಇದರಲ್ಲೇ ಮಾರ್ಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಹೇಳಿದ್ದೀನಿ ಲಾಸ್ಟ್ ಪೇಪರ್ ಕಟ್ಟಿಂಗಲ್ಲಿ ಇಲ್ಲಿ ಮೇಲೆ ಗೆರೆಗಿಂತ ಕೆಳಗಡೆ ಗೆರೆ ಏನಿದೆಯೋ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಸೊ ಈ ಮೇಲೆ ಗೆರೆ ಬಿಟ್ಬಿಟ್ಟು ಕೆಳಗಡೆ ಗೆರೆ ಏನಿದೆಯೋ ಅಲ್ಲಿಂದ ಕರೆಕ್ಟಾಗಿ ನಾವು ಮೇಲೆ ಒಂದು ಗೆರೆನ ಹಾಕ್ಕೋಬೇಕು ನೀಟಾಗಿ ಒಂದು ಗೆರೆನ ಹಾಕ್ಕೊಂಡು ಅದ್ರ ಮೇಲೇನೂ ಅಷ್ಟೇ ಈ ರೀತಿಯಾಗಿ ಮಾಡಿಕೊಂಡು ಅದರ ಮೇಲೆ 2 ಇಂಚನ್ನ ಮಾರ್ಕ್ ಮಾಡ್ಕೋಬೇಕು ಅದಾದಮೇಲೆ 1/2 ಇಂಚು ನೀವು ಹೊಸದಾಗಾದರೆ ಸ್ಟಾರ್ಟಿಂಗ್ ಒಂದು 6 ತಿಂಗಳವರೆಗೂ ನೀವು 1/2 ಇಂಚ್ ತೊಗೊಳ್ಳಿ ಅದಾದಮೇಲೆ ನೀವು 1/4 ಇಂಚ್ ತೊಗೊಂಡ್ರೂ ಓಕೆ ಯಾಕಂದರೆ ಹೆಚ್ಚು ಕಮ್ಮಿ ಆದರೆ ನಿಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ಆಗುತ್ತೆ ಅದಾದಮೇಲೆ ನಮ್ಮ ಒಂದು ಶೋಲ್ಡರ್ ಏನಿದೆಯೋ ನೋಡ್ಕೋಬೇಕು ಈ ಬ್ಲೌಸ್ನ ಶೋಲ್ಡರ್ ಎಷ್ಟಿದೆಯೋ ಅದನ್ನು ನೋಡ್ಕೊಳ್ಳಿ ಇಲ್ಲಿ ನನಗೆ ಶೋಲ್ಡರ್ ಬಂದು 2 ಕಾಲು ಸಿಕ್ಕಿದೆ ಸೊ 2 ಕಾಲು ಹೇಗಿದೆಯೋ ಹಾಗೆ ಇಟ್ಕೋಬಿಡಿ ಇದರ ಮೇಲೆ 2 ಕಾಲು ಅದಾದಮೇಲೆ ಮತ್ತೆ 1/2 ಇಂಚು ಈ ಮಾರ್ಕ್ಗೆ ನೀವು ಎಲ್ಲ ಬ್ಲೌಸ್ಗೂ 5 ಇಂಚಸ್ಸೇ ತೊಗೋಬೇಕು ತುಂಬ ದಪ್ಪ ಇರೋರಾದರೆ ನೀವು ಅವ್ರ ಬ್ಲೌಸಿನ ಪ್ರಕಾರ ತೊಗೋಬೇಕಾಗುತ್ತೆ ನಾನು ಆಲ್ರೆಡಿ ಪೇಪರ್ ಇದರಲ್ಲಿ ಕ್ಲಿಯರಾಗಿ ಹೇಳಿದ್ದೀನಿ ಸ್ನೇಹಿತರೆ ಒಂದ್ಸಲ ವಿಸಿಟ್ ಮಾಡಿ ಆ ಒಂದು ವಿಡಿಯೋಗೆ ಸೊ ಈ ರೀತಿಯಾಗಿ ಇಲ್ಲಿಂದ 5 ತೊಗೋಬೇಕು ಆ 5 ಎಲ್ಲಿದೆಯೋ ಅಲ್ಲಿಂದ ಇಲ್ಲಿ ಒಂದು ಮಾರ್ಕ್ ಹಾಕ್ಕೋಬೇಕು ಈ ರೀತಿ ಬಾಕ್ಸ್ ಶೇಪ್ ಸಿಗುತ್ತೆ ಅದಾದಮೇಲೆ ಇಲ್ಲಿ ನೀವು ಎಲ್ಲ ಬ್ಲೌಸ್ಗೂ 1/4 ಇಂಚಿಗೇ ಮಾರ್ಕ್ ಮಾಡ್ಕೋಬೇಕು ಈ ರೀತಿಯಾಗಿ 1/4 ಇಂಚು ಆ 1/4 ಇಂಚನ್ನ ನಾವು ಈ ರೀತಿಯಾಗಿ ಶೇಪ್ ತೊಗೋಬೇಕು ಅದಾದಮೇಲೆ 1/2 ಇಂಚ್ ಕೆಳಗಡೆ ಶೇಪ್ ತೊಗೋಬೇಕು ಓಕೆನಾ ಇದಾದಮೇಲೆ ಇಲ್ಲಿ ಈ ಬ್ಯಾಕಲ್ಲಿ ಏನಿದೆಯೋ ಈ ಮಾರ್ಕ್ಗಿಂತ ನೀವು ಒಂದು ಅರ್ಧಕ್ಕಿಂತ ಸ್ವಲ್ಪ ಮೇಲೆ 1/2 ಇಂಚಷ್ಟು ಮೇಲಕ್ಕೆ ತೊಗೊಳ್ಳಿ ಇಲ್ಲಿ ಇದೆಯಲ್ವಾ 1/4 ಇಂಚಷ್ಟು ನೀವು ಮೇಲಕ್ಕೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇಲ್ಲಿ ಪ್ರಿಂಟ್ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ವ ಇಲ್ಲಿ ಅದರಿಂದ ತುಂಬ ಉದ್ದ ಆಗಿಬಿಡುತ್ತೆ ಪ್ರಿಂಟು ಅದಕ್ಕೋಸ್ಕರ ನಾವಿಲ್ಲಿ ಇದಕ್ಕಿಂತ ಇಲ್ಲಿ ಸ್ವಲ್ಪ ಮೇಲಕ್ಕೆ 1/4 ಇಂಚಷ್ಟು ಮೇಲಕ್ಕೆ ಈ ರೀತಿಯಾಗಿ ಒಂದು ಮಾರ್ಕ್ ಹಾಕ್ಕೋಬೇಕಾಗುತ್ತೆ ಸೊ ನೋಡ್ತಾ ಇದ್ದೀರಲ್ವಾ ಇವಾಗ ನಾನು ಪ್ರಿಂಟ್ ನೆಕ್ನ ಯಾವ ರೀತಿ ಮಾರ್ಕ್ ಮಾಡ್ತೀನಿ ನೋಡಿ ಪ್ರಿಂಟ್ ಮಾರ್ಕು ಯಾವಾಗಲೂ ಅಷ್ಟೇ ಈ ರೀತಿಯಾಗಿ ಕೆಲವೊಂದು ನಾನು ಹೇಳಿದ್ದೀನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಒಬ್ಬೊಬ್ಬರ ಪ್ರಿಂಟ್ ಡೀಪ್ ನೆಕ್ಕು ಒಂದೊಂದು ಥರ ಇರುತ್ತೆ ನೀವು ಅಳತೆ ತೊಗೊಂಡು ಮಾಡಲಿಕ್ಕೆ ಹೋಗಬೇಡಿ ಸೊ ನೋಡ್ತಾ ಇದ್ದೀರಲ್ವ ಈ ಶೋಲ್ಡರಿಂದ ಈ ಶೋಲ್ಡರ್ಗೆ ಈ ರೀತಿಯಾಗಿ ಮಾರ್ಕ್ನು ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀವಲ್ವ ಅಲ್ಲಿಗೆ ಇಟ್ಕೊಳ್ಳಿ ಈ ರೀತಿ ತೊಗೊಂಡು ಈ ಆಚೆ ಇರುವಂಥ ಲೈನ್ಗೆ ನೀವು ಇಕ್ಕೋಬೇಕಾಗುತ್ತೆ ಅಳತೆ ಬ್ಲೌಸ್ನ
ಈಚೆ ಇರುವಂಥ 2 ಇಂಚ್ಗೆ ಏನಕ್ಕಿದೆಯೋ ಅಲ್ಲಿ ನೀವು ನೆಕ್ನ ಡ್ರಾ ಮಾಡಬೇಕಾಗುತ್ತೆ. ನೀಟಾಗಿ ಎಲ್ಲೂ ಶಿಂಕ್ ಇಲ್ದಿರ ಬ್ಲೌಸ್ನ ನೀಟಾಗಿ ಈ ರೀತಿಯಾಗಿ ಇದು ಮಾಡಿಕೊಂಡು, ನಿಮ್ಗೆ ಕನ್ಫ್ಯೂಸ್ ಆಯಿತು ಅಂದರೆ ಬ್ಯಾಕ್ ಸ್ವಲ್ಪ ಈ ರೀತಿಗೆ ಮಾಡಿಕೊಂಡು ನೀಟಾಗಿ ಉದ್ದ, ಯಾಕಂದರೆ ಕೆಲವ್ರದ್ದು ಇಲ್ಲಿ ಶೇಪು ತುಂಬ ಡೀಪಾಗಿರುತ್ತೆ, ಬ್ರಾಡಾಗಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ನೀವು ಅಳತೆ ಪ್ರಕಾರ ಮಾಡೋಕ್ಕೆ ಹೋಗ್ಬೇಡಿ. ಮೆಜರ್ಮೆಂಟ್ ಟೇಪ್ ತೊಗೊಂಡು ಈ ರೀತಿಯಾಗಿ ಎಲ್ಲನೂ 1/2 ಇಂಚ್ ಕಮ್ಮಿ ಮಾಡ್ಕೊಳ್ಳಿ. ಇಲ್ಲಿ ಸ್ಟಿಚ್ ಇದೆ ಅಂದ್ಬಿಟ್ಟು ಇದಕ್ಕೆ ಡೈರೆಕ್ಟ್ ಇಲ್ಲಿಗೆ ಹೋಗ್ಬೇಡಿ, ಇದಕ್ಕಿಂತ ಮೇಲೆ 1/2 ಇಂಚು ಮೇಲಕ್ಕೆ ಮಾಡ್ಕೊಳ್ಳಿ. ನಮಗೆ ಫಿನಿಶ್ ಆಗೋಷ್ಟೊಳಗೆ ಇಷ್ಟಕ್ಕೆ ಬರುತ್ತೆ. ಓಕೆನಾ, ಈ ರೀತಿಯಾಗಿ ಮಾಡ್ಕೋಬೇಕು. ಇಲ್ಲಿ ಫ್ರಂಟ್ ನೆಕ್ ಅನ್ನೋದು ಡ್ರಾ ಮಾಡಿದ್ದಾಯಿತು. ಸೊ ಇವಾಗ ಈ ಉಕ್ಸ್ ಪಟ್ಟಿ ಏನಿದೆಯೋ ಇದನ್ನು ತೊಗೊಂಡು, ಈ ಉಕ್ಸ್ ಪಟ್ಟಿ ನಾವು ಏನು ಮಾಡ್ತೀವಿ, ಕಾಜಾ ಪಟ್ಟಿ, ಅಲ್ಲಿಂದ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಎಷ್ಟಿದೆ? 4 ಇದೆ. ನಾನು ಹೇಳಿದ್ನಲ್ವ, ಇಲ್ಲಿ ಫಸ್ಟೇ 1/2 ಇಂಚು ನಾವು ತೊಗೋಬೇಕು ಎಕ್ಸ್ಟ್ರಾ. ಅದಾದಮೇಲೆ ಇಲ್ಲಿಂದ ನೀವು 4 ಬಂದರೆ 4.5 ಇಟ್ಕೋಬೇಕು ಸ್ನೇಹಿತರೆ, 3 ಬಂದರೆ 3.5, 4 ಬಂದರೆ 4.5, 2 ಬಂದರೆ 2.5, ಈ ರೀತಿಯಾಗಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೇಬೇಕು ಕಂಪಲ್ಸರಿ. ಇಲ್ಲಾದಮೇಲೆ ಇಲ್ಲಿ ನಿಮಗೆ ನಾನು ಹೇಳಿದ್ದೀನಿ ಆಲ್ರೆಡಿ ಪೇಪರ್ ಕಟ್ಟಿಂಗಲ್ಲಿ, ಮತ್ತೆ ಹೇಳ್ತಾ ಇದ್ದೀನಿ, ಇದು ಕಂಪಲ್ಸರಿ ಎಲ್ಲ ಬ್ಲೌಸ್ಗೂ ಜ್ಞಾಪಕ ಇಟ್ಕೋಬೇಕಾಗಿರುವಂಥ ಮೆಜರ್ಮೆಂಟು. ಫಸ್ಟು 2.5, ಅದಾದಮೇಲೆ 2, ಅದಾದಮೇಲೆ ಮತ್ತೆ 2, 2.5, 2, 2 ಇಟ್ಕೋಬೇಕು. ಈಗ ಇದನ್ನು ಈ ರೀತಿಯಾಗಿ ಜಾಯಿಂಟ್ ಮಾಡ್ತಾ ಹೋಗಬೇಕು. ಕೆಲವೊಂದಕ್ಕೆ ಇಲ್ಲಿ ಮೇಲಕ್ಕೆ ಇನ್ನೂ ಮೇಲಕ್ಕೂ ಬರುತ್ತೆ ಸ್ನೇಹಿತರೆ, ಅವರ ಒಂದು ಕಾಜಾಪಟ್ಟಿ ಏನಿದೆಯೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈ ಒಂದು ಶೇಪ್ ಅನ್ನೋದು. ಈ ರೀತಿಯಾಗಿ ತೊಗೊಂಡ್ರೆ ನಮ್ಮ ಫ್ರಂಟು ಬ್ಯಾಕ್ ಅನ್ನೋದು ರೆಡಿ ಆಗೋಯಿತು ಸ್ನೇಹಿತರೆ. ಕಟ್ ಮಾಡ್ಕೊಳ್ಳೋಣ ಇವಾಗ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿಯಾಗಿ ನಾವು ಫ್ರಂಟು ಬ್ಯಾಕ್ ಅನ್ನೋದು ಮಾರ್ಕ್ ಮಾಡಿದ್ವಿ ಪ್ಲೈನ್ ಬ್ಲೌಸಲ್ಲಿ. ಇಲ್ಲಿ 1.5 ಇಂಚಷ್ಟು ಮಾತ್ರ ತೊಗೋಬೇಕು, ಅಷ್ಟೇ ಡಿಫ್ರೆನ್ಸು. ಸೇಮ್ ಎಲ್ಲನೂ ಲೈನಿಂಗ್ ಬ್ಲೌಸ್ಗೆ ಇದೇ ರೀತಿಯಾಗಿ ತೊಗೋಬೇಕಾಗುತ್ತೆ. ಲೈನಿಂಗ್ ಬ್ಲೌಸ್ಗೆ ಏನಪ್ಪ ಅಂತಂದರೆ 1/2 ಇಂಚ್ ಮಾತ್ರ ತೊಗೋಬೇಕು. ಇಲ್ಲಿ 1.5 ಇಂಚು ತೊಗೊಳ್ಳೋ ಹತ್ರ 1/2 ಇಂಚ್ ತೊಗೊಂಡ್ರೆ ಸಾಕು. ನಿಮ್ಗೆ ಆ ಕಟಿಂಗ್ ಬೇಕಂದ್ರೂ ಸೊ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ನಿಮಗೆ ಲೈನಿಂಗ್ ಬ್ಲೌಸ್ ಯಾವ ರೀತಿ ಕಟ್ ಮಾಡೋದು, ಮಾರ್ಕ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಇದು 4 ಫಸ್ಟ್ ಕಟ್ ಮಾಡ್ಕೋಬೇಕು ಈ ಶೇಪಲ್ಲಿ. ಕೆಳಗಡೆ ಇರೋ ಶೇಪ್ಗೆ ನಾವು ಬರೀ ಮೇಲಿರೋಂಥ 2 ಪಾರ್ಟ್ನ, ಫ್ರಂಟ್ ಪಾರ್ಟ್ ಏನಿದೆಯೋ ಅದನ್ನು ಮಾತ್ರ ತೆಗೆದು ಈ ರೀತಿಯಾಗಿ ಶೇಪ್ನ ಕಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಯಾವಾಗಲೂ ಅಷ್ಟೇ ಫಸ್ಟು ಫ್ರಂಟ್ ನೆಕ್ನೇ ಡ್ರೆಸ್ ಆಗಲಿ ಬ್ಲೌಸ್ ಆಗಲಿ ಫ್ರಂಟ್ ನೆಕ್ನ ಕಟ್ ಮಾಡಬೇಕು. ಅದಾದಮೇಲೇ ನೀವು ಬ್ಯಾಕ್ನ ಕಟ್ ಮಾಡಬೇಕಾಗುತ್ತೆ, ಒಂದೇ ಸಲ ಇರುತ್ತಲ್ವ ಅದಕ್ಕೋಸ್ಕರ. ಸೊ ನೋಡ್ತಾ ಇದ್ದೀರಲ್ವ, ಇದನ್ನು ಈ ರೀತಿಯಾಗಿ ತೆಗೆದು ನಿಮಗೆ ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪ್, ಸ್ಕ್ವೇರ್ ಶೇಪ್ ಬೇಕಂದರೆ ಸ್ಕ್ವೇರ್ ಶೇಪಲ್ಲಿ ಈ ರೀತಿಯಾಗಿ ಬ್ಯಾಕ್ನ ಕಟ್ ಮಾಡ್ಕೊಳ್ಳಿ. ಯಾವುದೇ ಒಂದು ಬ್ಲೌಸು ಸ್ಟಿಚಿಂಗ್ ಮಾಡಬೇಕಾದ್ರೆ ಅಥವಾ ಹೊಲಿಗೆ ಮಾಡಬೇಕಾದ್ರೆ ನಾವು ಯಾವುದೇ ಒಂದು ಚಿಕ್ಕ ಪೀಸ್ ಸಮೇತವಾಗಲೂ ಬಿಸಾಕಬಾರ್ದು, ಯಾಕಂದರೆ ಪೈಪಿಂಗ್ ಆಗಿರ್ಬೋದು, ಎಮ್ಮಿಂಗ್ ಆಗಿರ್ಬೋದು, ಕೆಲವೊಂದು ಸಲ ಫ್ರಂಟ್ ಶೇಪ್ ಬೆಲ್ಟ್ಗೆ ಸಾಕಾಗಲ್ಲ. ಸೊ ಅದಕ್ಕೋಸ್ಕರ ಈ ವೇಸ್ಟ್ ಏನಿದೆಯೋ ಇದನ್ನು ಯಾವುದನ್ನು ಬಿಸಾಕೊಳ್ತೀರಾ ಅದು ಎತ್ತಿಕೋಬೇಕು ಲಾಸ್ಟ್ ಬ್ಲೌಸ್ ಫಿನಿಶ್ ಆಗೋವರೆಗೂ. ಓಕೆನಾ? ಸೊ ಇದಾದಮೇಲೆ ಇಲ್ಲಿ ನಾವು ಇಲ್ಲಿ ಕಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಸೇಮ್ ನಾನು ಪೇಪರ್ ಕಟ್ಟಿಂಗಲ್ಲಿ ಯಾವ ರೀತಿ ಹೇಳ್ಕೊಟ್ಟಿದ್ದೀನೋ ಸೇಮ್ ಅದೇ ಪ್ರೊಸೆಸ್ ಫ್ರೆಂಡ್ಸ್. ಇಲ್ಲಿ ಇದಿಷ್ಟು ಆದಮೇಲೆ ಇಲ್ಲಿ ನೀವು ಬ್ಲೌಸ್ ಏನಿದೆಯೋ ಅದನ್ನು ಈ ರೀತಿಯಾಗಿ ಇಟ್ಕೊಂಡಿದ್ರಲ್ವಾ, ನಿಮಗೆ ಈಸಿ ಆಗಲಿ ಅಂತ ಇನ್ನೊಂದು ಮೆಥಡ್ ಹೇಳ್ತಾ ಇದ್ದೀನಿ. ಇಲ್ಲಿ ಫ್ರಂಟ್ ನೆಕ್ ಏನು ಎತ್ತಿಟ್ಕೊಂಡಿದ್ರಿ ಈ ರೀತಿಯಾಗಿ ಎತ್ತಿಟ್ಕೊಂಡಿದ್ರಲ್ವ, ಆವಾಗಲೇ ನೀವು ಸ್ಟಾರ್ಟಿಂಗಲ್ಲೇ ಮಾಡಬೇಕಿತ್ತು, ಸಾರಿ ಮರ್ತೋಗ್ಬಿಟ್ಟೆ ನಾನು. ಈ ರೀತಿಯಾಗಿ ಎತ್ತಿಕೊಂಡಾಗ ನಿಮಗೆ ಇಲ್ಲಿ ಇದು ಎಲ್ಲಿಗೆ ಹೆಂಡಾಗುತ್ತೋ ನೋಡ್ಕೊಳ್ಳಿ, ನೀಟಾಗಿ ನಿಮಗೆ ಎಲ್ಲಿಗೆ ಹೆಂಡಾಗುತ್ತೋ ನೋಡಿಕೊಂಡು ಅಲ್ಲಿಗೆ ಈ ಥರ ಒಂದು ಗೆರೆ ಹಾಕ್ಕೋಬಿಡಿ. ನಿಮಗೆ ಸ್ಟಿಚ್ ಹಾಕಬೇಕಾದ್ರೆ ತುಂಬಾ ಈಸಿ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ, ಇದಿಷ್ಟು ನಿಮ್ಮ ಬ್ಲೌಸ್ಗೆ ಕಚ್ಚಾ ಅನ್ನೋದು, ನಿಮ್ಮ ಬ್ಲೌಸ್ಗೆ ಮಾಯ. ಇಲ್ಲಿಗೆ ನೀವು ಒಂದು ಮ್ಯಾಚ್ ಹಾಕ್ಕೋಬೇಕಾಗುತ್ತೆ 4 ಸೇರಿಸಿ. ಆಮೇಲೆ ಈ ಬ್ಯಾಕ್ ಪಾರ್ಟ್ ಏನಿದೆ ಈ ಬ್ಯಾಕ್ ಪಾರ್ಟ್ಗೂ ಇಲ್ಲಿ ಒಂದು ಮ್ಯಾಚ್ ಹಾಕ್ಕೊಂಡ್ರೆ ನಮ್ಮ ಒಂದು ಫ್ರಂಟು ಬ್ಯಾಕು ಅನ್ನೋದು ರೆಡಿ ಆಗೋಯಿತು. ಇವಾಗ ಸ್ಲೀವು ಕಟ್ಟಿಂಗ್ ಯಾವ ಥರ ಮಾಡೋದು, ಸ್ಲೀವು ಫ್ರಂಟ್ ಶೇಪ್ ಬೆಲ್ಟ್ ಅನ್ನೋದು ಯಾವ ಥರ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇದು ಇಷ್ಟು ಉದ್ದ ಇದೆ ಅಲ್ವಾ, ಸೊ ನಾವು ಒಂದು ಅಂದಾಜು ಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನಮ್ಮ ಸ್ಲೀವ್ ಎಷ್ಟಿರುತ್ತೆ ಅಂತ ಗೊತ್ತಾಗಲ್ಲಲ್ವ, ಸೊ ಒಂದು ಅಂದಾಜು ಮೇಲೆ ಫೋಲ್ಡ್ ಮಾಡಿಕೊಂಡು. ನಾವು ಯಾವಾಗಲೂ ಸ್ಲೀವ್ ಕಟ್ ಮಾಡಬೇಕಾದ್ರೆ ಉಕ್ಸ್ ಇರುತ್ತಲ್ವ, ಉಕ್ಸ್ ಕಡೆ ಇರುವಂಥ ಸ್ಲೀವ್ನೇ ನಾವು ಅಳತೆಗೆ ತೊಗೋಬೇಕು.
ಅದು ತುಂಬಾನೇ ಮುಖ್ಯ ಸೋ ಈ ರೀತಿಯಾಗಿ ನೀವು ಇಟ್ಕೊಂಡು ನೋಡ್ಕೊಂಡಾಗ ನಿಮ್ಮ ಒಂದು ಸ್ಲೀವ್ ಅಳತೆಗೆ ಕರೆಕ್ಟ್ ಆಗಿದೆ ಅಂದ್ರೆ ಇದನ್ನ ಫ್ರೆಂಡ್ ಶೇಪ್ ಬೆಲ್ಟ್ ತಗೊಳ್ಳಿ ಇದನ್ನ ಈಗ ನಾವು ಸ್ಲೀವ್ ಗೆ ತಗೊಳ್ಳೋಣ ಸೋ ಈ ರೀತಿಯಾಗಿ ನೀಟಾಗಿ ಅಳತೆ ಫೋಲ್ಡ್ ಮಾಡ್ಕೊಂಡು ಫಸ್ಟ್ ಇದಕ್ಕೂನು ಅಷ್ಟೇ 1 ಇಂಚ್ ತಗೊಳ್ಳಿ ಸಾಕು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡ್ರೆ ಓಕೆ ಒಂದು 1 ಇಂಚ್ ನಾನು ಹಾಗೆ ಹಾಕ್ಬಿಟೆ ಸೋ ನೀವು ಇಲ್ಲಿ 1 ಇಂಚ್ ತಗೊಳ್ಳಿ ಅದಾದ ಮೇಲೆ ಸ್ಲೀವ್ ಏನಿದೆಯೋ ಇದನ್ನ ನೀಟಾಗಿ ಈ ರೀತಿಯಾಗಿ ಇಟ್ಟು ಪರ್ಫೆಕ್ಟ್ ಸ್ಲೀವ್ ಕಟಿಂಗ್ ಸ್ನೇಹಿತರೆ ಇದು ಯಾವುದೇ ಒಂದು ಮಾರ್ಕ್ ಬೇಕಾಗಿಲ್ಲ ಏನಿಲ್ಲ ಇಲ್ಲಿಗೆ ಈ ರೀತಿಯಾಗಿ ಸ್ಟಿಚ್ ಎಲ್ಲಿಗೆ ಎಂಡ್ ಆಗಿದೆಯೋ ಅಲ್ಲಿಗೆ ಒಂದು ಕೆರೆ ಅದರ ಮೇಲೆ ಒಂದು 1/2 ಇಂಚ್ ಇಲ್ಲೂ ಅಷ್ಟೇ ಸ್ಟಿಚ್ ಎಲ್ಲಿಗೆ ಎಂಡ್ ಆಗಿದೆಯೋ ಅಲ್ಲಿಗೆ ಒಂದು ಮತ್ತೆ ಅದರ ಮೇಲೆ ಒಂದು 1/2 ಇಂಚ್ ಈ ರೀತಿ ಮಾರ್ಕ್ ಮಾಡ್ಕೊಂಡು ನೀವು ಈ ರೀತಿಯಾಗಿ ನೀಟಾಗಿ ಶೇಪ್ ತಗೊಂಡ್ರೆ ನಮ್ಮ ಒಂದು ಸ್ಲೀವ್ ಕಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಸರಿ ಹೋಯ್ತು ಮತ್ತೆ ನಾನು ಯಾವುದೇ ಕಾರಣಕ್ಕೂ ಹೇಳಿದಿನಿ ಇಲ್ಲಿ 1/2 ಇಂಚ್ ಅಷ್ಟು ಮತ್ತೆ ಇಲ್ಲಿ 1/2 ಇಂಚ್ ಅಷ್ಟು ಬಿಟ್ಟು ನೀವು ಇದರೊಳಗಡೆನೇ ನಾವು ಫಸ್ಟ್ ಫ್ರಂಟ್ ಶೇಪ್ ಅನ್ನೋದು ತಗೋಬೇಕಾಗುತ್ತೆ ಇವೆರಡನ್ನು ನೀವು ಏನು ಯಾವುದೇ ರೀತಿ ಕಾರಣಕ್ಕೂ ಇಲ್ಲಿ ಶೇಪ್ ಅನ್ನೋದು ತಗೋಬಾರದು ಓಕೆನಾ ಈಗ ನಮ್ಮ ಸ್ಲೀವ್ ಕಟಿಂಗ್ ಅನ್ನೋದು ರೆಡಿ ಆಗೋಯ್ತು ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ ನೀವು ಪೇಪರ್ ಕಟಿಂಗ್ನ ನೋಡಿ ಖಂಡಿತವಾಗ್ಲೂ ನಿಮಗೆ ಪರ್ಫೆಕ್ಟಾಗಿ ನ್ಯೂ ಬಿಗಿನರ್ಸ್ಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಈಗ ನಾವು ಫುಲ್ ಕಟ್ ಮಾಡಿದ್ದಾಯಿತು ಈಗ ಎರಡು ಮೇಲಿನ ಎರಡು ಭಾಗ ಮಾತ್ರ ತಗೊಂಡು ಈ ಫ್ರಂಟ್ ಶೇಪ್ ಏನಿದೆಯೋ ಇದನ್ನು ಕಟ್ ಮಾಡಬೇಕು ಓಕೆನಾ ಇದಾದಮೇಲೆ ಇಲ್ಲಿ ಏನಿದೆ ಈ ಒಂದು ಲೈನ್ ಹಾಕಿದೀವಲ್ವ ಇದಕ್ಕೆ ನ್ಯಾಚ್ ಹಾಕೋಬೇಕು ನಾಲ್ಕನ್ನು ಸೇರಿಸಿ ಒಂದು ನ್ಯಾಚ್ ಹಾಕೊಂಡ್ರೆ ಸ್ಲೀವ್ ಕಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಆಗೋಯಿತು ಸ್ನೇಹಿತರೆ ಸೊ ಇದಾದಮೇಲೆ ಇವಾಗ ಫ್ರಂಟ್ ಶೇಪ್ ಬೆಲ್ಟ್ ಏನಿದೆ ಅದನ್ನು ಇದರಲ್ಲಿ ಮಿಕ್ಕಿದೆ ಅಲ್ವಾ ಸೊ ಅದನ್ನು ನೀವಿಲ್ಲಿ ಒಂದ್ಸಲ ನೋಡ್ಕೋಬೇಕು ಬ್ಯಾಕ್ ಪಾರ್ಟ್ ಏನಿದೆಯೋ ಅದನ್ನು ತಗೊಂಡು ನೋಡಿ ಇಲ್ಲಿ ಕರೆಕ್ಟಾಗಿದೆ ಪರ್ಫೆಕ್ಟಾಗಿದೆ ಬ್ಯಾಕ್ ಪಾರ್ಟ್ಗೆ ಕರೆಕ್ಟಾಗಿದೆ ಸೊ ಹಾಗಾಗಿ ನೀವು ಇದನ್ನು ನೀಟಾಗಿ ಒಂದು ಲೆವೆಲ್ಗೆ ಕಟ್ ಮಾಡ್ಕೊಳ್ಳಿ ಇರೋದನ್ನೆಲ್ಲ ಬಿಟ್ಟು ಸೊ ಈಗ ನಾನು ಹೇಳಿದ್ದೀನಲ್ವ ಫ್ರಂಟ್ ಪಟ್ಟಿಯಲ್ಲಿ ನೀವು ಎಲ್ಲ ಬ್ಲೌಸ್ಗೂ ನಾನು ಕಟ್ ಮಾಡ್ತಾ ಇರೋವಂಥ ಬ್ಲೌಸ್ ಕಟಿಂಗ್ ಸ್ಟೈಲ್ ಏನಿದೆಯೋ ಆ ಎಲ್ಲ ಆ ಸ್ಟೈಲ್ಗೆ ಎಲ್ಲ ಬ್ಲೌಸ್ಗೂ ಇಲ್ಲಿ ಮೊದಲನೇದಾಗಿ 4 ಈ ಎಡ್ಜ್ಗೆ 1/2 ಇಂಚ್ ಕಮ್ಮಿ ಮಾಡಿಕೊಂಡು 3.5 ಈ ಎರಡರ ಮಧ್ಯಕ್ಕೆ 3 ಇಷ್ಟೇ ಸ್ನೇಹಿತರೆ ಫ್ರಂಟ್ ಪಾರ್ಟ್ ಅಥವಾ ಫ್ರಂಟ್ ಬೆಲ್ಟ್ ಶೇಪ್ ಬೆಲ್ಟು ನಿಮಗೆ ಆರಾಮಾಗಿ ರೆಡಿ ಆಗೋಯ್ತು ಎಲ್ಲ ಬ್ಲೌಸ್ಗೂ ಸೇಮ್ ಮೆಜರ್ಮೆಂಟು ಇದನ್ನು ಇದು ಲೈನ್ ಬ್ಲೌಸ್ ಆದರೆ ನಿಮಗೆ 4 ಬೇಕಾಗುತ್ತೆ ಲೈನಿಂಗ್ ಬ್ಲೌಸ್ಗಾದರೆ ಲೈನಿಂಗು ಮತ್ತು ರೆಡಿ ಪಾರ್ಟ್ ಎರಡೂ ಸಿಗುತ್ತೆ ಸೊ ನೋಡಿದ್ರಲ್ವ 4 3.5 3 ಇಷ್ಟೇ ಸ್ನೇಹಿತರೆ ಪರ್ಫೆಕ್ಟ್ ಫ್ರಂಟ್ ಶೇಪ್ ಬೆಲ್ಟ್ ಅನ್ನೋದು ರೆಡಿಯಾಗೋಗುತ್ತೆ ಸೇಮ್ ಇದೇ ಅಳತೆಗೆ ನಾನು ಆವಾಗಲೇ ಹೇಳಿದ್ನಲ್ವಾ ನಮಗೆ ಯಾವುದೇ ಒಂದು ಬ್ಲೌಸ್ ರೆಡಿ ಆಗೋವರೆಗೂ ಎತ್ತಿಕೋಬೇಕು ಅಂತ ಸೊ ಅದು ಇದಕ್ಕೆ ಯೂಸ್ ಆಗುತ್ತೆ ಸೊ ನೋಡಿದ್ರಲ್ವ ಇಲ್ಲಿ 4 ಶೇಪ್ ಬೆಲ್ಟ್ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಈ ಶೇಪ್ ಏನಿದೆಯೋ ಇದನ್ನು ಇದರ ಮೇಲೆ ಇಟ್ಟು ನಿಮಗೆ ಈ ರೀತಿಯಾಗಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವ ಈಗ ನಮಗೆ 4 ಶೇಪ್ ಬೆಲ್ಟು ಸಿಕ್ತು ಹಾಗೆ ನಮ್ಮ ಒಂದು ಮಿಕ್ಕಿರೋಂಥ ಈ ಎಕ್ಸ್ಟ್ರಾಸ್ ಏನಿದೆಯೋ ಇವೆಲ್ಲ ಹಾಗೆ ಎತ್ತಿಟ್ಕೊಳ್ಳಿ ಸ್ನೇಹಿತರೆ ಪೈಪಿಂಗ್ಗೆ ಮತ್ತು ಉಕ್ಸ್ ಪಟ್ಟಿ ಆಗಿರ್ಬೋದು ಕಾಜಾ ಪಟ್ಟಿ ಎಲ್ಲದಕ್ಕೂ ಇದು ಯೂಸ್ಫುಲ್ ಆಗುತ್ತೆ ಸೊ ನೋಡೋದ್ರಲ್ವ ಇಷ್ಟೇ ನಮ್ಮ ಒಂದು ಪ್ಲೈನ್ ಬ್ಲೌಸ್ ಕಟಿಂಗು ಆ್ಯಂಡ್ ಮಾರ್ಕಿಂಗು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೆಕ್ಸ್ಟು ಸ್ಟಿಚಿಂಗ್ ವಿಡಿಯೋ ತೋರಿಸ್ತೀನಿ ಸೊ ನೆಕ್ಸ್ಟ್ ಅಪ್ಲೋಡ್ ಸ್ವಲ್ಪ ಲೇಟ್ ಆಗ್ಬೋದು ಖಂಡಿತವಾಗ್ಲೂ ಸ್ಟಿಚಿಂಗ್ ಅನ್ನೋದು ತೋರಿಸ್ತೀನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಎಕ್ಸ್ಪ್ಲೈನು ನೀಟಾಗಿ ಮಾಡಿದ್ದೀನಿ ಖಂಡಿತವಾಗ್ಲೂ ನೀವು ಪೇಪರ್ ಕಟಿಂಗ್ ನೋಡಿದ್ರೆ ಇದು ತುಂಬ ನೀಟಾಗಿ ಅರ್ಥ ಆಗುತ್ತೆ ಯಾವ ರೀತಿ ಕಟ್ ಮಾಡಿದ್ದೀನಿ ಪ್ಲೈನ್ ಬ್ಲೌಸ್ನ ಅಂತ ಸೊ ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್ ಹಾಗೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ಅಪ್ಲೋಡ್ಗೋಸ್ಕರ ಸೊ ಪ್ಲೀಸ್ ಸಪೋರ್ಟ್ ಆ್ಯಂಡ್ ನೀವು ಟೈಲರಿಂಗ್ ಅನ್ನೋದು ಬೇಗನೆ ಕಲಿಬೋದು ಮಾರ್ಕಿಂಗ್ ಕಟಿಂಗ್ ಎನಿ ಒನ್ ಆಗಿರ್ಬೋದು ಸ್ಟಿಚಿಂಗ್ ವಿಡಿಯೋಸ್ ಸೊ ಪ್ಲೀಸ್ ಚಾನಲ್ನ ವಿಸಿಟ್ ಮಾಡ್ತಾ ಇರಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಸ್ಟಿಚಿಂಗ್ ವಿಡಿಯೋ ಖಂಡಿತವಾಗ್ಲೂ ನೆಕ್ಸ್ಟ್ ಪ್ಲೈನ್ ಬ್ಲೌಸ್ ಸ್ಟಿಚಿಂಗ್ ಯಾವ ಥರ ಪರ್ಫೆಕ್ಟಾಗಿ ಮಾಡೋದು ಅಂತ ತೋರಿಸ್ತೀನಿ ಸೊ ಇಷ್ಟೇ ವಿಡಿಯೋ ಬಾಯ್ ಬಾಯ್.